ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಪಠ್ಯೇತರ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಚಾಲನೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉದ್ಘಾಟನೆ ಮತ್ತು ಪಠ್ಯೇತರ ಚಟುವಟಿಕೆಗಳು ನಡೆದವು. ಈ ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಅವರು ಉದ್ಘಾಟಿಸಿದರು. ವಿಶೇಷ ಉಪನ್ಯಾಸಕರಾಗಿ ಪ್ರೊಫೆಸರ್ ವೆಂಕಟಗಿರಿ ದಳವಾಯಿ ಅವರು ಭಾಗವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯರಾದ ಡಿ ಕೊತ್ಲಮ್ಮ ವಹಿಸಿಕೊಂಡಿದ್ದರು. ನಿವೃತ್ತ ದೈಹಿಕ ಶಿಕ್ಷಕರಾದ ಡಿ ನಾಗರಾಜಪ್ಪ, ಶಾಲಾಭಿವೃದ್ಧಿ ಸಮಿತಿಯ ಉದಯ ಜನ್ನು, ವಕೀಲರಾದ ಗುರುಸಿದ್ದನಗೌಡ, ಸ್ನೇಹ ಸಂಸ್ಥೆಯ ಸರೋಜ, ಅಂಗಡಿ ಗೌರವ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ವಿಶೇಷ ಉಪನ್ಯಾಸಕರ ಕಿರುಪರಿಚಯವನ್ನು ಉಪನ್ಯಾಸಕರಾದ ವಿವೇಕಾನಂದ ಅವರು ನೆರವೇರಿಸಿದರು. ಶಾಲೆಯ ಉಪ ಪ್ರಾಚಾರ್ಯರಾದ ಜಯ ವೆಂಕಟೇಶ್ ಅವರು ಸ್ವಾಗತಿಸಿದರು. ಇತಿಹಾಸ ಉಪನ್ಯಾಸಕರಾದ ಸಕ್ರಪ್ಪ ರಡ್ಡೇರ ನಿರೂಪಿಸಿ ವಂದಿಸಿದರು. ಉಪನ್ಯಾಸಕರ ವೃಂದ, ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಹೂ ನೀಡುವ ಮೂಲಕ ಸ್ವಾಗತಿಸಿಕೊಂಡರು. ಈ ಕಾರ್ಯಕ್ರಮದ ಅಂತಿಮ ಘಟ್ಟವಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ನಾನು ಈ ಕ್ಷೇತ್ರದಲ್ಲಿ ಅಂತಹ ಶವ ಸಂಸ್ಕಾರಗಳನ್ನು ಅಟೆಂಡ್ ಮಾಡಿದ್ದನ್ನು ಕೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸುಮಾರು 4,000ಕ್ಕಿಂತಲೂ ಹೆಚ್ಚಿನ ಶವ ಸಂಸ್ಕಾರಗಳಿಗೆ ನಾನು ಅಟೆಂಡ್ ಮಾಡಿದ್ದೆ. ಅದು ಯಾಕೆ ಅಂತಂದರೆ ನಿಮ್ಮಲ್ಲಿ ಇರ್ತಿರಲಿಲ್ಲ, ಆದರೆ ಇಲ್ಲ ಗುಡಿಸಿನಲ್ಲಿ ಹಿಂದೂ ಸ್ವರಾಜ್ ಇದೆಯಲ್ಲ, ಅದು ಎರಡೂ ಕೈಗಳಿಂದ ಜೈಲಲ್ಲಿ ಬರತಕ್ಕಂಥ ಹಿಂದೂ ಸ್ವರಾಜ್ ಗಾನ ಇವೆಲ್ಲವುಗಳನ್ನು ನೀವು ಇಟ್ಕೊಂಡಿದ್ದೀರಿ ಅಂತಂದ್ರೆ ಖಂಡಿತವಾಗಿ ಕೂಡ ನಿಮ್ಮ ಭವಿಷ್ಯ, ನಿಮ್ಮ ಕನಸುಗಳು ಈಡೇರ್ತವೆ. ಅಂತ ಪ್ರಾಧ್ಯಾಪಕರುಗಳು ಇಲ್ಲಿದ್ದಾರೆ, ಆ ಪ್ರಾಧ್ಯಾಪಕರ ಜೊತೆ ನಿಮ್ಮ ಒಡನಾಟಗಳು ಬಹಳ ಆಪ್ತವಾದಂತಹ ರೀತಿಯಲ್ಲಿ ಇದ್ದರೆ ಖಂಡಿತವಾಗಿ ಕೂಡ ಒಂದು ಸಾರಿ ಅವರು ವ್ಯಾಸರ ಆಗಿರ್ಬೋದು, ಒಂದು ಸಾರಿ ಅವರು ವಶಿಷ್ಠರಾಗ್ತಾರೆ, ಇನ್ನೊಂದು ಸಾರಿ ವಿಶ್ವಾಮಿತ್ರರಾಗ್ತಾರೆ, ಇನ್ನೊಂದು ಸಾರಿ ಜಮದಗ್ನಿ ಆಗಿರ್ತಾರೆ. ಮೇಷ್ಟ್ರುಗಳು ಎಲ್ಲಾ ಕಾಲಕ್ಕೂ ಅವರು ವಶಿಷ್ಠರಾಗಿರ್ತಾರೆ, ವಿಶ್ವಾಮಿತ್ರರಾಗಿರ್ತಾರೆ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಕಾಲ ಕಾಲಕ್ಕೆ ಅವರು ಅವ್ರಿಗೂ ಇರ್ತವೆ ತಾಪತ್ರಯಗಳು, ಆ ಕಾರಣಕ್ಕಾಗಿ ನಿಮ್ಮನ್ನು ದೂರ ಇಟ್ಟಿರ್ತಾರೆ, ಬೈದಿರ್ತಾರೆ. ಆದ್ರೆ ನೀವು ಹಠದಿಂದ ಇಲ್ಲ ನಾನು ಪಡೆದೇ ಪಡಿತೀನಿ, ನಿಮ್ಮ ಜ್ಞಾನವನ್ನ ನಾನು ಪಡಿತೀನಿ ಅಂತೇಳಿ ನಾನು ಮೇಷ್ಟ್ರುಗಳಲ್ಲಿ ಒಂದೇ ಹೇಳುವಂಥದ್ದು. ಯಾಕಂದ್ರೆ ನಮ್ಮ ಹೊಣೆಗಾರಿಕೆ ಕೂಡಿದೆ, ನಾನು ಮೇಷ್ಟ್ರು. ನಮ್ಮ ಆನಂದ ಎಲ್ಲಿ ಇರಬೇಕಂತಂದ್ರೆ ನಮ್ಮ ಮಕ್ಕಳನ್ನ ಪ್ರೀತಿಸೋದ್ರೊಳಗಡೆ, ಅವರಿಗೆ ಜ್ಞಾನವನ್ನು ಕೊಡೋದ್ರೊಳಗಡೆ ನಮ್ಗೆ ಆನಂದ ಇರಬೇಕು. ಒಂದು ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥದ್ದು ಏನಂದ್ರೆ ಎರಡು ಆಸ್ತಿಗಳಿದ್ದಾವೆ ಒಬ್ಬ ಮೇಷ್ಟ್ರಿಗೆ, ಒಂದು ಫಿಸಿಕಲ್ ಅಸೆಟ್ ಅಂತೇಳಿ ಒಂದಿರ್ತದೆ, ಇನ್ನೊಂದು ಇಂಟೆಲೆಕ್ಚುವಲ್ ಅಸೆಟ್ ಅಂತೇಳಿ ಇರ್ತದೆ. ಭೌತಿಕ ಮತ್ತು ಬೌದ್ಧಿಕ ಆಸ್ತಿಗಳಿದ್ದಾವೆ ನಮಗೆ, ಯಾವ ಪ್ರೊಫೆಷನ್ ಅವರಿಗೆ ಇಲ್ಲ, ಇದು ಮೇಷ್ಟ್ರಿಗಳಿಗೆ ಮಾತ್ರ ಇರ್ತದೆ. ಭೌತಿಕ ಆಸ್ತಿ ಅನ್ನುವಂಥದ್ದು ನನ್ನ ಮಕ್ಕಳಿಗೆ ಹೋಗುತ್ತೆ, ಆದರೆ ಬೌದ್ಧಿಕ ಆಸ್ತಿ ಇದೆಯಲ್ಲ, ನನ್ನ ಇಂಟೆಲೆಕ್ಚುವಲ್ ನನ್ನ ಜ್ಞಾನ ಇದೆಯಲ್ಲ, ಅದಕ್ಕೆ ನೀವೇ ವಾರಸುದ. ನನ್ನ ಮಕ್ಕಳು ಆಗಕ್ಕೆ ಸಾಧ್ಯನೇ ಇಲ್ಲ. ನಾನು ಕನ್ನಡ ಮೇಷ್ಟ್ರು, ನಮ್ಮ ಮಕ್ಕಳೆಲ್ಲ ಸೈನ್ಸ್ ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಮತ್ತೆ ಕನ್ನಡ ಎಲ್ಲಿಂದ ಅವ್ರಿಗೆ ಕಲಿಸ್ತೀನಿ ನಾನು, ಮತ್ತೆ ಯಾರಿಗೆ ಕೊಡ್ಬೇಕು ನಾನು ಆ ಜ್ಞಾನವನ್ನು? ಕನ್ನಡದ ಪಂಪನನ್ನು ಯಾರಿಗೆ ಪರಿಚಯಿಸ್ತೀವಿ? ಬಸವಣ್ಣನನ್ನು ಯಾರಿಗೆ ಪರಿಚಯಿಸ್ತೀವಿ? ಕುಮಾರವ್ಯಾಸನನ್ನು ಯಾರಿಗೆ ಪರಿಚಯಿಸ್ತೀವಿ? ತತ್ವ ಪದಕಾರರನ್ನು ಯಾರಿಗೆ ಪರಿಚಯಿಸ್ತೀವಿ? ನನ್ನ ಮಕ್ಕಳು ಕೇಳಲ್ಲ. ಅದಕ್ಕೆ ನಮ್ಮ ಅಸೆಟ್ಗಳು ಯಾರು, ನನ್ನ ವಾರಸುದಾರರು ಯಾರು ಅಂತಂದ್ರೆ ವಿದ್ಯಾರ್ಥಿಗಳನ್ನು. ಮತ್ತು ಒಂದೇ ಒಂದು ಭಾವನೆ ಒಬ್ಬ ಮೇಷ್ಟ್ರಿಗೆ ಬಂತಂದ್ರೆ ಖಂಡಿತವಾಗಿ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಕಾಯ್ಕೆ ಹೋಗ. ರೈತ ಅಥವಾ ನಮ್ಮ ಕಾಂಪೌಂಡಿನಲ್ಲಿ ಆಗಿರುವಂತಹ ಒಂದು ಹೂ ಗಿಡಕ್ಕೆ ನಾವು ಎಷ್ಟು ಪ್ರೀತಿ ಕೊಡ್ತೀವಲ್ವಾ, ಅದು ಒಂದು ದಿನ ಒಣಗ್ತಾ ಇರ್ತಂದ್ರೆ ಒಂದು ದಿನ ಅದಕ್ಕೆ ನೀರು ಹಾಕಿ ಏನಾದ್ರೆ ಚೆಡ್ಪಡಿಸ್ತಿರ್ತೀವಿ, ಆದ್ರೆ ಒಂದು ದಿನ ಪಾಠ ಮಾಡಲಿಲ್ಲಂದ್ರೆ ಯಾಕೆ ಚೆಡ್ಪಡಿಸಲ್ಲ ನಾವು ಅಂತ ನಾವು ಚೆಡ್ಪಡಿಸ್ಬೇಕಾಗಿತ್ತಲ್ವ? ಅಲ್ಲಿ ಬೆಳಿಗ್ಗೆ ಬಿಡ್ತದೆ ಗೊತ್ತಿಲ್ಲ, ರೈತ ಹೋಗೇ ಹೋಗ್ತಿರ್ತಾನೆ ಹೊಲಕ್ಕೆ. ಹಾಗೆ ನಮ್ಮ ಉಳಿಮೆ ಇದು, ನಮ್ಮ ವ್ಯವಸಾಯ ಶಿಕ್ಷಣ ಅನ್ನುವಂಥದ್ದು ನಮ್ಮ ವ್ಯವಸಾಯ ಅಂತೇಳಿ ಭಾವಿಸಿದರೆ ಖಂಡಿತವಾಗಿ ಮಕ್ಕಳು ಮತ್ತೆ IFS, ಮತ್ತೆ ಜಡ್ಜ್ಗಳು, ಮತ್ತೆ IAS ಗಳು, ಯಾರು ವಿಜ್ಞಾನಿ ಆಗ್ತಾರೋ, ಯಾರು ಕ್ರಿಕೆಟ್ ಪ್ಲೇಯರ್ ಆಗ್ತಾರೋ, ಯಾರು ಇದ್ರೊಳಗೆ ಸಂಗೀತಗಾರರು ಇದ್ದಾರೋ, ಯಾರು ಡ್ಯಾನ್ಸರ್ ಇದ್ದಾರೋ ಯಾರಿಗೂ ಗೊತ್ತಿಲ್ಲ. ಆದರೆ ಅಡಗಿರುವಂತಹ ನಿಮ್ಮೊಳಗಡೆ ಇರುವಂಥ ಮುತ್ತು ರತ್ನಗಳನ್ನು ಹುಡುಕುವಂತಹ ಜವಾಬ್ದಾರಿಯನ್ನು ನಾವು ಕೂಡ ತೆಗೆದುಕೊಳ್ಳಬೇಕಂತೇಳಿ ನಾನು ಅವರ ಪರವಾಗಿನೇ ಹೇಳ್ತಾ ವಿದ್ಯಾರ್ಥಿಗಳ ನಿಮ್ಮ ಕನಸುಗಳನ್ನು ಇವತ್ತಿನಿಂದ ಆದರೂ ನೀವು ಹುಟ್ಟಾಕೊಳ್ಳಿ, ನೀವು ಕನಸುಗಳಿಲ್ಲದೆ ಮಲಗಬೇಡಿ,
ಮಲಗದ ತಕ್ಷಣವೇ ಒಂದು ಕನಸು ಬೀಳಲೇಬೇಕು. ಅದೇನಂದ್ರೆ ನೀವು ಐ ಎ ಎಸ್ ಆಗೋದು, ಐ ಪಿ ಎಸ್ ಆಗೋದು, ಐ ಎಫ್ ಎಸ್ ಆಗೋದು, ಜಡ್ಜ್ಗಳಾಗೋದು, ಯಾವುದೋ ಒಂದು ಕನಸು. ಈವನ್ ರಾಜಕಾರಣಿಯಾಗಿ ಶಾಸ್ತ್ರಿ ಅಂತ ರಾಜಕಾರಣಿ ಆಗಲಿ, ಯಾರು ಬೇಡ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ರಾಜಕಾರಣಿ ಆಗ್ಬೇಕು. ರಾಜಕಾರಣದ ಅವಶ್ಯಕತೆ ತುಂಬಾ ಇದೆ. ಏನಾದರೂ ಆಗಲಿ ನೀವು ಅದರೊಳಗಡೆ ಸಾಧಕರಾಗಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತು ಬರಬೇಕಾಗಿರುವಂಥದ್ದು ಈ ರೀತಿಯ ಚುರುಕುತನ ಅಂತ. ಟೆಂತ್ವರೆಗೂ ಏನಾಗಿದೆಯೋ ನಿಮಗೆ ಏನು ಯೋಚನೆ ಮಾಡಬೇಡಿ, ಇನ್ನೂ ಅವಕಾಶಗಳಿದ್ದಾವೆ. ಇಲ್ಲಿವರೆಗೂ ಇರುತ್ತಂಥದ್ದು ಅಲ್ಲಿವರೆಗೂ ಇರುತ್ತೆ. ನಾನು ಟೆಂತ್ ಫೇಲ್ ಆಗಿದ್ದೆ, ಆದರೆ ನನಗೆ ಇಬ್ಬರು ಅಣ್ಣಂದಿರು. ಆ ಇಬ್ಬರು ಇಂಜಿನಿಯರಿಂಗ್ ಓದೋದನ್ನು ನೋಡಿಬಿಟ್ಟು ಪದೇ ಪದೇ ನನ್ನ ತಂದೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ತಾ ಇದ್ರು ನನ್ನ ಅಣ್ಣಂದಿರನ್ನು ಬಸ್ಸಿಗೆ ಬಿಡೋದಕ್ಕೆ. ನನಗೆ ಅದೋ ಆಸೆ ಹುಟ್ಟು. ಅಲ್ಲಿವರೆಗೂ ಕೂಡ ಇಲ್ಲ ಅಂದ್ರೆ ನಾನೇನಾಗ್ತಿದ್ದು, ನಾಗೇಂದ್ರಣ್ಣನಿಂದ ಪೊಲಿಟಿಷಿಯನ್ ಆಗ್ಬಿಡ್ತಿದ್ದೇನೋ ಗೊತ್ತಿಲ್ಲ. ನಾವಿಬ್ಬರು ಬಾಲ್ಯ ಸ್ನೇಹಿತರು, ನಾಗೇಂದ್ರಣ್ಣನ ಹೋಗ್ಬಿಡ್ತಿದ್ದೇನೋ ಗೊತ್ತಿಲ್ಲ ನಾನು. ಆದ್ರೆ ನನ್ನ ಅಣ್ಣ ಅಂದ್ರೆ ಒಬ್ಬರು ದೊಡ್ಡವರು, ರತ್ನಮ್ಮ ಅವರ ಗಂಡ, ನನ್ನ ಸ್ವಂತ ಅಣ್ಣ. ಅವರು ಮತ್ತೆ ಕೋದಟ್ಟಪಾಣಿ ಅಂತೇಳಿ ಇಬ್ಬರು ಇದ್ದಾರೆ, ಅವ್ರು ಚಕ್ರಪಾಣಿ, ಕೋದಟ್ಟಪಾಣಿ. ಇವರಿಬ್ಬರು ಇಂಜಿನಿಯರಿಂಗ್ ಓದ್ತಾ ಇದ್ರು. ಪ್ರತಿ ತಿಂಗಳು ಅವ್ರು ಬರೋ ಕಾಲಕ್ಕೆ ನಮಗೊಂದು ಖುಷಿ, ಇಡೀ ಮನೆಯಲ್ಲಿ ಸಂಭ್ರಮ. ನಮ್ಮ ಅಣ್ಣ ಇವತ್ತು ಬಸ್ಸಲ್ಲಿ ಬರ್ತಾನಂತ. ಇನ್ನೇನಲ್ಲ, ಯಾಕಂದ್ರೆ ಬಸ್ ಏಳನೇ ಕ್ಲಾಸ್ವರೆಗೂ ನಮ್ಗೆ ಬಸ್ಸೇ ಹತ್ತಿರಲಿಲ್ಲ. ಏಳನೇ ಕ್ಲಾಸ್ವರೆಗೂ ಸುಮ್ಮನೆ ನೋಡ್ತಿದ್ವಿ, ಟ್ರೈನ್ಗಳಿಗೆ ತಾಟ ಮಾಡ್ತಿದ್ವಿ. ಇವತ್ತಿಗೂ ಆ ಪರಿಸ್ಥಿತಿ ಹಳ್ಳಿಗಳಲ್ಲಿ ಇದೆ. ನನ್ನ ಅಣ್ಣಂದಿರು ಬರೋದು, ಅವರನ್ನು ಕಳಿಸ್ಕೊಳ್ಳೋದು, ಅಲ್ಲಿ ನನ್ನ ಕನಸನ್ನು ನಾನು ಉಪಿಸ್ಕೊಂಡೆ. ಇಲ್ಲ, ಇನ್ನು ನಾನು ಹಿಂತಿರುಗಿ ನೋಡಬಾರ್ದು, ನಾನು ಜಾಣ ಆಗಬೇಕು. ಪದೇ ಪದೇ ನನ್ನ ತಂದೆ ಹೇಳ್ತಾ ಇದ್ದಿದ್ದು, ನೋಡು ನಿನ್ನ ಅಣ್ಣಂದಿರನ್ನು ನೋಡು, ನೀನು ಹಾಗಾಗಬೇಕು. ಅವ್ರಿಗೆ ಸ್ಪೆಷಲ್ ಬಟ್ಟೆ ಕೊಡಿಸ್ತಿದ್ರು, ನಾವು ಫೇಲ್ ಆಗಿದ್ವಲ್ಲ, ನಮಗೆ ಅಂಥ ಬಟ್ಟೆ ಕೊಡಿಸ್ತಿರ್ಲಿಲ್ಲ. ಅವ್ರಿಗೆ ಹೊಸದು ಕೊಡಿಸ್ತಿದ್ರು, ಅವ್ರು ಅಂತಿದ್ರು ಅವನಿಗೂ ಕೊಡಿಸ್ಬಿಡಪ್ಪ ಅಂತಿದ್ರು. ಏ ಬೇಡ ಸುಮ್ಮನೆ, ಅವ್ನು ಗೊತ್ತಾಗಲ್ಲ. ಅವ್ನು ಗೊತ್ತಾಗ್ಬೇಕಂದ್ರೆ ನೀವು ಹೊಸ ಬಟ್ಟೆ ಹಾಕ್ಕೊಳ್ಳಿ, ಅವ್ನು ಇದೇ ಬಟ್ಟೆ ಹಾಕ್ಕೊಳ್ಳಿ. ಹತ್ತನೇ ಕ್ಲಾಸ್ವರೆಗೂ ನಿಟ್ಟರಲ್ಲಿದ್ವಿ, ಡಿಗ್ರಿ ಒಳಗಡೆ ವಾಚ್ ಕಟ್ಟಿದ್ದೀವಿ, ಪ್ಯಾಂಟ್ ನಮಗೆ ಬಂದಿದ್ದು ಪಿ ಯು ಸಿಗೆ, ಅಲ್ಲಿವರೆಗೂ ಪ್ಯಾಂಟ್ ಕೊಡಿಸ್ತಿಲ್ಲ ನನ್ನ ತಂದೆ. ಇವೆಲ್ಲವೂ ಇವತ್ತಿನ ನನಗೆ ಎಷ್ಟು ಶಕ್ತಿ ಅಂತ ಅನಿಸ್ತಾ ಇದೆ ಅಂತಂದ್ರೆ, ಇವ್ಯಾವ ಅನುಭವಗಳು ಕೂಡ ನಮ್ಮ ಮಕ್ಕಳಿಗಿಲ್ಲ. ಭುವನಾಗಿಲ್ಲ, ಕೃಷ್ಣಾಗಿಲ್ಲ, ನನ್ನ ಮಕ್ಕಳಿಗಿಲ್ಲ, ಯಾವ ಮಕ್ಕಳಿಗೂ ಇಲ್ಲ. ಯಾಕಂದ್ರೆ ನಾವು ಕಂಫರ್ಟ್ ಜೋನಲ್ಲಿ ಮಾಡಿದ್ವಿ. ಆದರೆ ನಿಮ್ಮಷ್ಟು ಅವ್ರು ಶಕ್ತಿವಂತರಂತ ನನಗೆ ಅನಿಸಲ್ಲ. ಯಾಕಂದ್ರೆ ನಿಮ್ಮ ಬಡತನ ನಿಮಗೆ ಎಷ್ಟು ದೊಡ್ಡದಾದಂತಕ್ಕಂಥದ್ದು. ಒತ್ತ ಮಾತಿಗೆ ಅವ್ರ ಬಡತನ ಬೇರೆ ಇತ್ತು, ನನ್ನ ಅಣ್ಣನ ಬಡತನ ಬೇರೆ ಇತ್ತು. ಆದರೆ ನಮ್ಮ ಮಕ್ಕಳಿಗೆ ಅದು ಯಾವುದೂ ಬರಲಿಲ್ಲ. ಅದಕ್ಕೆ ಮಕ್ಕಳೇ ನಾನು ಹೇಳೋದು ಒಂದೇ, ನಿಮಗೆ ನಿಮ್ಮ ಬಡತನದ ಬಗ್ಗೆ ನಿಮಗೆ ಪ್ರೀತಿ ಇರಲಿ, ಗೌರವ ಇರಲಿ. ಎಲ್ಲಿ ಪ್ರೀತಿ ಗೌರವ ಇರ್ತದೆ? ನಿನ್ನ ತಂದೆ ತಾಯಿಗಳನ್ನು ಹೆಮ್ಮೆಯಿಂದ ರೈತ ಅಂತೇಳಿ ಹೇಳಿ, ನನ್ನ ತಂದೆ ಕೂಲಿಕಾರ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಿದೆ. ಅದು ಅಪಮಾನ ಅಲ್ಲ, ಗೌರವ. ಯಾಕಂದ್ರೆ ನಾನು ಆಗಲೇ ಹೇಳಿದಲ್ಲ, ಈ ದೇಶ ನಿರ್ಮಾಣ ಆಗಿದೆ, ನಮ್ಮ ನಾಗರಿಕತೆಗಳೇ ನಿರ್ಮಾಣ ಆಗಿರೋದು ಬೆವರಿನಿಂದ ಅಂತ. ಬೆವರಿನ ವಾರಸುದಾರರು, ಬೆವರೊಳಗೆ ನಾವು ಬದುಕ್ತಾ ಇರುವಂಥವ್ರು. ಈ ಕಾರಣಕ್ಕಾಗಿ ಗ್ರಾಮೀಣ ಪ್ರದೇಶದಿಂದ, ಕನ್ನಡ ಮೀಡಿಯಂನಿಂದ ಬಂದಿರ್ತೀವಿ. ನೀವು ಯಾರೂ ಕೂಡ ಇನ್ಸ್ಪಿರೇರ್ ಪಡಲಾರದೇನೆ, ಒಂದಿಷ್ಟು ಆಸಕ್ತಿಯನ್ನು, ಒಂದಿಷ್ಟು ಸಮಯದ ಶಿಸ್ತನ್ನು ನೀವು ಪಾಲನೆ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಭವಿಷ್ಯ ಭಾಳ ಉಜ್ವಲವಾಗಿರ್ತದೆ. ಅದಕ್ಕೆ ಸಮ್ ಟೆಕ್ನಿಕ್ಸನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅದು ನಿಮ್ಗೆ ಉಪಯೋಗ ಆಗಲಿ ಅಂತ. ನಾನಿದನ್ನು ನನ್ನ 54ನೇ ವರ್ಷದೊಳಗೆ ಮೊನ್ನೆ ಒಂದು ಕೋರ್ಸಲ್ಲಿ ನಾನು ಅಟೆಂಡ್ ಮಾಡಿದೆ ಇದನ್ನು. 54 ವರ್ಷ, ನಿಮ್ಗೆ ಎಷ್ಟು ವರ್ಷ ಈಗ? ಮತ್ತು ಈಗ ಆ ಟೆಕ್ನಿಕ್ಸನ್ನು ಏನಾದರೂ ನೀವು ಅಡಾಪ್ಟ್ ಮಾಡಿಕೊಂಡಿದೆ ಅಂತ, 7 ದಿನದ ಕೋರ್ಸ್ ಅದು, ಹೌ ಟು ರೀಡಿಂಗ್ ಅಂತ, ಹೌ ಟು ರೀಡಿಂಗ್ ಇಂಪ್ರೂವ್ಡ್ ಅಂತ. ಹೇಗೆ ನೀವು ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ರೀಡಿಂಗ್ ಅನ್ನುವಂಥದ್ದು, 7 ದಿನದ ಕೋರ್ಸಿಗೆ ನಾನು ಅಟೆಂಡ್ ಆಗಿದ್ದೆ. ಇವತ್ತಿಗೂ ನನಗೆ ಕಂಪ್ಯೂಟರ್ ಬರಲ್ಲ, ಕಂಪ್ಯೂಟರ್ ಕಲಿಬೇಕನ್ನದಿದೆ. ಇವತ್ತಿಗೂ ಇಂಗ್ಲೀಷ್ ಬರಲ್ಲ, ಇಂಗ್ಲೀಷ್ ಕಲಿಬೇಕನ್ನಿದೆ. ನನ್ನ ಮಗುವನ್ನು ಕೇಳ್ತಿರ್ತೀನಿ, ನನಗೆ ಇಂಗ್ಲೀಷ್ ಕಲಿಸು, ಅದೊಂದು ಕ್ರೆಡಿಟ್ ತಗೋನೇನು ಅಂತ ನನ್ನ ಮಗಳಿಗೆ ಹೇಳ್ತಿರ್ತೀನಿ. ಕ್ರೆಡಿಟ್ ತಗೋ, ನನ್ನ ಅಪ್ಪನಿಗೆ ನಾನು ಇಂಗ್ಲೀಷ್ ಕಲಿಸ್ತೀನಿ. ಸಾಹೇಬರು ನಮಗೆ ಸಿಗ್ತಾನೇ ಇರಲಿಲ್ಲ, ಆಗ್ತಾನೇ ಇರಲಿಲ್ಲ, ಅಷ್ಟು ಕಷ್ಟಗಳಂತ ನಮಗಿಲ್ಲ. ಈ ಮಹಾನಾಯಕ ದಯವಿಟ್ಟು ಆ ಸೀರಿಯಲ್ ಏನಾದರೂ ನೋಡಲಾರ್ದವ್ರು ಇದ್ರೆ ಖಂಡಿತವಾಗಿ ಹಾಫ್ ಅನ್ ಅವರ್ ಅದರೊಳಗೆ 20 ಮಿನಿಟ್ಸ್ ಇನ್ನುಳಿದ್ರೆ ಅಡ್ವರ್ಟೈಸ್ಮೆಂಟ್. ಆ 20 ನಿಮಿಷಗಳು ಏನು ನೀವು ಧ್ಯಾನ ಮಾಡಿದಂಗೆ, ಪೂಜೆ ಎಷ್ಟು ಶ್ರದ್ಧೆಯಿಂದ ಮಾಡ್ತಿರಲ್ಲ, ಆ ರೀತಿಯಾಗಿ ದಯವಿಟ್ಟು ಮಕ್ಕಳೇ ಆ ಸೀರಿಯಲ್ ಅನ್ನು ನೋಡಿ. ಅದು ಎಷ್ಟು ಇನ್ಸ್ಪೈರ್ ಆಗುವಂತ ಒಬ್ಬ ಒಂದು ಕಥಾನಾಯಕನನ್ನು ನಮಗೆ ಕೊಟ್ಟಿದೆ ಅಂದ್ರೆ, ಈ ದೇಶಕ್ಕೆ ಅಷ್ಟು ಅಸ್ಪೃಶ್ಯತೆ, ಅಷ್ಟು ಅಪಮಾನಗಳು, ಅಷ್ಟು ವೈರುಧ್ಯಗಳು, ಇಷ್ಟು ಜಾತೀಯವಾದಂಥ ಕ್ರೌರ್ಯಗಳು, ಇವೆಲ್ಲವುಗಳು ಇದ್ದಂಥ ಈ ದೇಶದೊಳಗಡೆ ಅತ್ಯಂತ ಮಾನವೀಯತೆಯನ್ನ ಒಂದು ದೊಡ್ಡದಾದಂಥ ಅಂಬ್ರೆಲ್ಲ ಸಂವಿಧಾನ ಅಂತಂದ್ರೆ, ಅದೊಂದು ದೊಡ್ಡ ಅಂಬ್ರೆಲ್ಲ ವೃಕ್ಷ, ಅದು
ಹೇಗೆ ಗೋವರ್ಧನಗಿರಿಯ ಸುತ್ತಲೂ ಎಲ್ಲ ಪಶು ಪಕ್ಷಿಗಳು ಜನರು ಎಲ್ಲರೂ ರಕ್ಷಣೆಯನ್ನು ಪಡೆದ್ರಲ್ಲ ಪುರಾಣದಲ್ಲಿ, ಹಾಗೆ ನಾವಿವತ್ತೇನಾದರೂ ರಕ್ಷಣೆಯನ್ನು ಪಡಿತಾ ಇದ್ದೀವಿ ಅಂತಂದ್ರೆ ಆ ಅಂಬ್ರೆಲ್ಲ ಕೆಳಗೆ, ಸಂವಿಧಾನ ಅನ್ನುವಂಥ ಅಂಬ್ರೆಲ್ಲ ಕೆಳಗಡೆಗೆ ನಾವು ರಕ್ಷಣೆಯನ್ನು ಪಡಿತಾ ಇದ್ದೀವಿ.